ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೊ ಸಿಂಪಲ್ ಕನ್ನಡ ವ್ಲಾಗ್ಸ್ ಇದು ಕೂಡ ಒಂದು ರ್ಯಾಂಡಮ್ ಡೈಲಿ ವ್ಲಾಗ್ ಆಗಿರುತ್ತೆ ಮತ್ತು ಎರಡು ದಿವಸದ ವ್ಲಾಗ್ ಆಗಿರುತ್ತೆ ನೋಡ್ಬೋದು ಇವ್ ಈ ವ್ಲಾಗಲ್ಲಿ ನಾನು ಚೆನ್ನಾಗಿದ್ದೀನಿ ಅಂದರೆ ಹುಷಾರ್ ಇಲ್ಲದೆ ಇದ್ನಲ್ಲ ಆ ವ್ಲಾಗ್ದು ನಾನು ಕ್ಲಿಪ್ಪಿಂಗ್ಸ್ನ ಇವ್ ವ್ಲಾಗಲ್ಲಿ ಆ್ಯಡ್ ಮಾಡ್ತೀನಿ ಅಂತ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಸೊ ಅದಾಗಿರುತ್ತೆ ಮತ್ತು ಇಲ್ಲಿ ನೋಡ್ಬೋದು ನಾನು ಬೆಳಗ್ಗೆ ಎದ್ದ ತಕ್ಷಣ ಗೊಂಬೆಗೆ ಹಾಲೆಲ್ಲ ಕುಡಿಸಿದ್ದಾದಮೇಲೆ ಅವಳಿಗೆ ಏನಾದರೂ ಒಂದು ಡ್ರೈ ಫ್ರೂಟ್ಸ್ ಕೊಡ್ತೀನಿ ಲೈಕ್ ಮಖನ ಜಾಸ್ತಿ ಮೋಸ್ಟ್ ಆಫ್ ದ ಟೈಮ್ ಮಖನನೇ ಕೇಳೋದು ಮಖನ ಖಾಲಿ ಆಗಿಬಿಟ್ಟಿತ್ತು ನಾನು ನಿಮಗೆ ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ನಲ್ಲ ಒಂದಷ್ಟು ರೇಷನ್ ತರಿಸಿದ್ವಲ್ಲ ಖಾಲಿ ಸರಿ ಮಖನನ ಸ್ವಲ್ಪ ಬಿಸಿ ಮಾಡಿ ಫ್ರೈ ಮಾಡಿ ತುಪ್ಪದಲ್ಲಿ ಒಂದು ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಅವಳಿಗೆ ಬೆಳಗ್ಗೆ ಹೊತ್ತು ಈ ಥರ ಸ್ವಲ್ಪ ಸ್ವಲ್ಪ ಹಾಕಿ ಕೊಡ್ತೀನಿ ಅವಳಿಗೆ ಅವಾಗ ಸಖತ್ ಖುಷಿ ಅದಂದರೆ ಸಖತ್ ಇಷ್ಟಪಟ್ಟು ತಿಂತಾಳೆ ಏನು ಇಷ್ಟಪಟ್ಟು ತಿಂತಾಳೆ ಅದನ್ನು ಕೊಡಬೇಕಲ್ವಾ ಅದಕ್ಕೋಸ್ಕರ ನಾನು ಸರಿ ಇವಾಗ ಎದ್ದ ತಕ್ಷಣನೇ ಅವಳಿಗೆ ಇದನ್ನ ರೆಡಿ ಇದ್ದೀನಿ ಮತ್ತು ಇದಕ್ಕೆ ನಾನು ತುಪ್ಪನ ಗೊಂಬೆಗೆ ಅವರ ಅಜ್ಜಿ ಅಂದರೆ ನಮ್ಮ ಹತ್ತೆ ಇದ್ದಾರಲ್ಲ ನಾಟಿ ಹಸು ತುಪ್ಪ ಅವರು ಫ್ರೆಂಡ್ ಮನೆಯಿಂದ ತರಿಸ್ಕೊಟ್ಟಿದ್ರು ಅದನ್ನೇ ಅವಳಿಗೆ ಯೂಸ್ ಮಾಡೋದು ನಾವು ಬೇರೆ ತುಪ್ಪ ಯೂಸ್ ಮಾಡ್ತೀವಿ ಅವಳಿಗೆ ಸಪ್ರೇಟ್ ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ ನಾನು ಸರಿ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಈ ಮಕ್ಕನನ್ನು ಹುರಿದಿಟ್ಟು ಒಂದು ಬಾಕ್ಸ್ಗೆ ಹಾಕಿಟ್ಟಿಡ್ತೀನಿ ಅವಳಿಗೆ ಯಾವಾಗ ಬೇಕೋ ಅದನ್ನ ಹಾಕಿ ಕೊಟ್ಟರೆ ಅವಳು ಆರಾಮಾಗಿ ತಿಂತಾಳೆ ಅದ್ರದ್ದು ಕ್ಲಿಪ್ಪಿಂಗ್ಸ್ನ ಕೂಡ ಆ್ಯಡ್ ಮಾಡ್ತೀನಿ ಅವಳು ಯಾವ ರೀತಿ ಎಂಜಾಯ್ ಮಾಡ್ತಾಳೆ ಅಂತ ಅದಾದಮೇಲೆ ಇನ್ನು ಬ್ರೇಕ್ಫಾಸ್ಟ್ ಮಾಡಬೇಕಾಗಿತ್ತು ಸರಿ ಹೇಗಿರುತ್ತೆ ಈ ದಿನ ಹೇಗೋಯಿತು ಪ್ರತಿಯೊಂದು ಕೂಡ ಶೇರ್ ಮಾಡ್ತೀನಿ ಮತ್ತು ನೀವೇನಾದರೂ ಹೊಸ್ದಾಗಿ ನನ್ನ ವ್ಲಾಗ್ ಇದ್ದರೆ ನನ್ನ ಚಾನೆಲ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಒಂದು ಪುಟ್ಟ ಬೆಲ್ ಬಟನ್ ಇರ್ತದೆ ಅದನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಕೂಡ ನೋಟಿಫಿಕೇಷನ್ ಸಿಗುತ್ತೆ ನಿಮಗೆ ಓಕೆನಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಇನ್ನು ಮೆಕ್ಕಿದ ಮತ್ತೆ ನಾನು ಹಂಗೆ ಲಾಕ್ ಮಾಡಿ ಮಾಡಿಟ್ಟಿರ್ತೀನಿ ಯಾವಾಗಾದ್ರೂ ಬೇಕಾದಾಗ ಯೂಸ್ ಮಾಡ್ಕೊಳ್ಳೋಣ ಅಂತ ಇವಾಗ ಸೊ ಇದನ್ನು ಫ್ರೈ ಮಾಡ್ಕೊಂಡು ಒಂದು ಬಾಕ್ಸ್ಗೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ನೀಟಾಗಿ ಫ್ರೈ ಮಾಡ್ತಾ ಇದ್ದೀನಿ ಊಹೆ ಮಾರ್ನಿಂಗ್ ಟೈಮ್ ಮೋಸ್ಟ್ ಆಫ್ ದ ಟೈಮ್ ಈ ರೀತಿ ಅವಳಿಗೆ ಸ್ಲ್ಯಾಬ್ ಮೇಲೆ ಕುಣಿಸ್ಕೊಂಡೆ ನಾನು ಅಡುಗೆ ಕೆಲಸನ ಮುಗಿಸ್ಕೊಳ್ಬೇಕು ಸರಿ ಇವ ನೋಡಿ ಈ ಥರ ಮುಟ್ಟಕ್ಕೆ ಹೋಗ್ಬಿಡ್ತಾಳೆ ಅವಾಗ ಭಯಸ್ ಒಂದು ಕೈಲಿ ಎತ್ಕೊಂಡು ಒಂದು ಕೈಲಿ ಮಾಡಬೇಕು ನಿಮ್ಮ ಮನೇಲೂ ಇದೇ ಥರ ನಿಮಗೆ ಬೇಬೀಸ್ ಇದ್ದರೆ ನೀವು ಯಾವ ರೀತಿ ಹ್ಯಾಂಡಲ್ ಮಾಡ್ತೀರ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡೋಣ ನಾನು ಕೂಡ ತಿಳ್ಕೊಳ್ತೀನಿ ನನಗೂ ಸಮ್ ಟೈಮ್ಸ್ ಅನಿಸುತ್ತೆ ಬಿಟ್ಬಿಟ್ಟು ಮಾಡೋಣ ಅಂತ ಬಟ್ ಆದರೆ ಅವಳಿಗೆ ಸಖತ್ ಕ್ಯೂರಿಯಾಸಿಟಿ ಏನಾಗ್ತೀವಿ ಏನು ಮಾಡ್ತೀವಿ ಇದನ್ನೆಲ್ಲ ನೋಡಬೇಕು ನಿಮ್ಮ ಮನೇಲೂ ಮಗು ಹಂಗೆ ಮಾಡುತ್ತಾ ಅಂತ ತಿಳಿಸಿ ಮತ್ತು ಹಿಂದಿನ ದಿನವೇ ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿಟ್ಟಿದ್ದೆ ಅದರಿಂದ ನೋಡ್ಬೋದು ಬೆಳಗ್ಗೆ ಎದ್ದಿದ್ದ ತಕ್ಷಣ ಫ್ರೆಶ್ ಇದೆ ಸೊ ನನಗೆ ಹೀಗಿದ್ರೆ ಮತ್ತೆ ವೀಡಿಯೋ ಶೂಟ್ ಮಾಡೋಕ್ಕೂ ಮನ್ಸು ಬರುತ್ತೆ ಮತ್ತು ನಮಗೂ ಕೂಡ ಒಂಥರ ಫ್ರೆಶ್ನೆಸ್ ಆಗಿರುತ್ತೆ ಸರಿ ಇವಾಗ ರೋಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಬಾಕ್ಸ್ಗೆ ಹಾಕಿಟ್ಕೊಳ್ತೀನಿ ಯಾವಾಗ ಬೇಕೋ ಆವಾಗ ಮತ್ತೆ ಒಂದು ಸ್ವಲ್ಪ ಕೊಟ್ಟರೆ ಅವಳಿಗೆ ಬಟ್ಲಲ್ಲಿ ಹಾಕಿ ಕೊಟ್ಬಿಟ್ರೆ ಅವಳು ಆರಾಮಾಗಿ ಟಿ ವಿ ನೋಡ್ಕೊಂಡು ತಿನ್ಕೊಂಡು ಕುತ್ಕೊತಾಳೆ ಒಂದು ಸ್ವಲ್ಪ ಹೊತ್ತು ಸ್ಕ್ರೀನ್ ಟೈಮ್ ಆವಾಗ ಕೊಡ್ತೀನಿ ಮೊಬೈಲ್ ಅಂತೂ ಕೊಡೋಲ್ಲ ನಾನು ಸ್ಕ್ರೀನ್ ಟೈಮ್ ಟಿ ವಿ ಮಾತ್ರ ತೋರಿಸ್ತೀನಿ ಒಂದು ಸ್ವಲ್ಪ ಹೊತ್ತು ಚೆನ್ನಾಯ್ತಾ ಹ್ಞೂ ನಿಜ ಹೇಳ ಚೆನ್ನಾಗೈತಾ ಹ್ಞೂ ಚೆನ್ನಾಗೈತಾ ನಿ ಮಕ್ಕಾನ ಇಷ್ಟ ತಾನೇ ಅಯ್ಯೋ ಅದೊಂದು ಕೊಟ್ಬಿಟ್ರೆ ಸಾಕು ಇವಾಗ ಟೈಮ್ ಎಷ್ಟು ಗೊತ್ತಾ ಬೆಳಿಗ್ಗೆ ಎಂಟು ಕಾಲು ಅವಳಿಗೆ ಹಾಲು ಕೊಟ್ಟಿದ್ದು ಆಯಿತು ಒಂದು ಲೋಟ ಅದಾದಮೇಲೆ ಈ ಥರ ಏನಾರು ಒಂದು ಇದು ಒಳ್ಳೇದಲ್ವ ಕೊಟ್ಟರೆ ಅವಳಿಗೂ ಇಷ್ಟ ಇದು ಇದು ಕೊಟ್ಬಿಟ್ರೆ ಅವಳಿಗೆ ಕೃಷಿ ಅಮ್ಮ ಮಮ್ಮಿಗೆ ಕೊಡಪ್ಪ ನೋಡಿ ಏ ಪ್ಲೀಸ್ ಪ್ಲೀಸ್ ಬಂಗಾರ ಸರಿ ತಿನ್ನು ನಂಗೆ ಕೆಲಸ ಐತೆ ಅವಳಿಗೆ ಈ ಥರ ಹಾಕಿ ಕೊಟ್ಬಿಟ್ರೆ ಸೈಲೆಂಟಾಗಿ ಖಾಲಿ ಮಾಡ್ತಾಳೆ ಒಂಚೂರು ವೇಸ್ಟ್ ಮಾಡೋಲ್ಲ ಅಲ್ಲಿ ఆ సౌండ్ కల్స్ కరం కరమ్మ కరం కరం పోలి ముద్దు మా గుడ్ మార్నింగ్ హందు గుడ్ మార్నింగ్ అమ్మ ఓయ్ ఉషార్ హం ఓ ఉషారు ఏదు ముందు సరే నమేనా నూ బూదుకొమ్మలక జ్యూస్ మికుడుకుంటు ಸ್ವಲ್ಪ ಕೆಲಸ ಇದೆ ಕೆಲಸ ಮಾಡಿ ನಾಷ್ಟ ಇವಳಿಗೆ ಸಪ್ರೇಟು ನಮಗೆ ಸಪ್ರೇಟು ಸಲ ನಾ ನಮಗೆ ಮಾಡೋದೇ ಕೊಡ್ತೀನಿ ಬಟ್ ಈ ಅವಲಕ್ಕಿ ಆ ಥರದ್ದೆಲ್ಲ ಒಂದು ಸ್ವಲ್ಪ ಸ್ಮ್ಯಾಶ್ ಇವಳಿಗೆ ಸಪ್ರೇಟಾಗಿ ಸ್ವಲ್ಪ ಸ್ಮ್ಯಾಶ್ ಆಗಬೇಕಲ್ವಾ ಜಾಸ್ತಿ ಸ್ವಲ್ಪ ನುಂಗಕ್ಕೆ ಮಗು ಅಲ್ವಾ ಇನ್ನೂ ಅದಕ್ಕೆ ಸೊ ಈ ಥರ ರೋಸ್ಟೆಡ್ ಮಕರನ ಇದ್ರಲ್ಲಿ ಹಾಕಿಟ್ಟಿದ್ರೆ ನಾನಿಲ್ಲ ಅಂದ್ರೂ ಗೋಪಿ ಆಗಿರ್ಬೋದು ಅಥವಾ ಗಿರಿ ಆಗಿರ್ಬೋದು ಯಾರಾದರೂ ಇತ್ಕೊಡ್ತಾರೆ ಅವಳಿಗೆ ಬೇಕು ಅಂದಾಗ ಸೊ ಇಲ್ಲಿ ಒಂದಷ್ಟು ಡ್ರೈ ಫ್ರೂಟ್ಸ್ನ ಇಟ್ಕೊಂಡಿದ್ದೀನಿ ಬೇಕಾಗತ್ತಲ್ವ ತುಂಬ ತುಂಬ ಇತ್ತು ಇವಾಗೆಲ್ಲ ಖಾಲಿ ಆಗಿದೆ ಫುಸ್ಟು ಫಸ್ಟ್ ಎಲ್ಲ ಖಾಲಿ ಆದಮೇಲೆ ತರಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ವೆಯ್ಟ್ ಇದ್ದೀನಿ ಡ್ರೈ ಫ್ರೂಟ್ಸ್ ಅವ್ರ ಸಲ ತಂದಿದ್ದು ಗೊಂಬೆಗೆ ವ್ಯಾಕ್ಸಿನೇಷನ್ ಹಾಕಿಸ್ಬೇಕಾದ್ರೆ ಇನ್ನೂ ಇಷ್ಟು ಮಿಕ್ಕಿಸ್ಕೊತೀನಿ ನೋಡೋಣ ಯಾವಾಗ ಖಾಲಿ ಆಗುತ್ತೋ ಸರಿ ಇನ್ನು ಬೂದ್ ಗೊಂಬಲ್ಕಾಯಿ ಚೂಸ್ ಮಾಡ್ಕೋಬೇಕಾಗಿತ್ತು ಅದಕ್ಕೆ ಇದನ್ನ ಕೂಡ ಪಕ್ಕಕ್ಕೆ ಎತ್ತಿಟ್ಟಿದ್ದೀನಿ ಇನ್ನು ಬ್ರೇಕ್ಫಾಸ್ಟಿಗೆ ಅವಲಕ್ಕಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸರಿ ಗೊಂಬೆಗೆ ಇದೇ ರೀತಿ ಅವಲಕ್ಕಿನ ಒಂದು ಸ್ವಲ್ಪ ಸ್ಮ್ಯಾಶಾಗಿ ಮಾಡಿ ತಿನ್ಸೋಣ ನಾನು ನಾರ್ಮಲಾಗಿ ನಾವು ಮಾಡ್ಕೊಳ್ತೀವಿ ಆ ರೀತಿ ಅಂದರೆ ಅವಳಿಗೆ ಒಂದು ಸ್ವಲ್ಪ ನೆನೆಸ್ತೀನಿ ಅವಲಕ್ಕಿ ಅವಾಗ ಬೇಗ ಸ್ಮ್ಯಾಶಿ ಆದರೆ ಅವಳಿಗೂ ಕೂಡ ನುಂಗಕ್ಕೆ ಈಸಿ ಆಗುತ್ತೆ ಇಲ್ಲಾಂದರೆ ಗಂಟಲಲ್ಲಿ ಒಂಥರ ಹಿಡ್ಕೊಂಡಂಗೆ ಆಗುತ್ತೆ ಸೊ ಅದಕ್ಕೆ ಇನ್ನು ನಾರ್ಮಲ್ ಅವಲಕ್ಕಿ ಎಲ್ಲರ ಮನೇಲಿ ಹೇಗೆ ಮಾಡ್ತಿರೋ ಅದೇ ರೀತಿಯೇ ನಾನು ಮಾಡಿದ್ದು ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಏನು ಗೊತ್ತಾ ಈ ಚಿತ್ರಾನ್ನಕ್ಕಿಂತ ಈ ರೀತಿ ಅವಲಕ್ಕಿ ಮತ್ತು ರವೆ ಉಪ್ಮಾ ಈ ಥರದ್ದು ಲೈಕ್ ಅನ್ನ ಐಟಮ್ ರೈಸ್ ಐಟಮ್ಗಿಂತ ಈ ಥರ ಐಟಮ್ ಜಾಸ್ತಿ ಇಷ್ಟಪಡ್ತೀವಿ ನಾನು ಅವಲಕ್ಕಿನ ಮಾಡಿ ಎಷ್ಟೊಂದು ದಿನ ಆಗೋಗಿತ್ತು ಸರಿ ಇವತ್ತು ಅವಲಕ್ಕಿನೇ ಮಾಡೋಣ ಮತ್ತು ಗೊಂಬೆಗೂ ಕೂಡ ಅವಲಕ್ಕಿ ಉಪ್ಪಿಟ್ಟು ಈ ಥರ ಎಲ್ಲ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಪ್ರತಿಯೊಂದು ಕೊಡ್ತೀನಿ ನೋಡ್ಬೋದು ಅವಳಿಗೆ ಸಪ್ರೇಟಾಗಿ ನಾನು ಆಲ್ರೆಡಿ ಮಾಡಿಬಿಟ್ಟು ಇನ್ನು ಮಿಕ್ಕಿದ್ರಲ್ಲಿ ನಾನು ಮಾಡ್ತಾ ಇರೋದು ಅದ್ರದ್ದು ಕ್ಲಿಪ್ಪಿಂಗ್ಸ್ನ ಈ ರೆಸಿಪಿ ವ್ಲಾಗ್ ಆದಮೇಲೆ ನಾನು ಶೇರ್ ಮಾಡ್ತೀನಿ ಮತ್ತು ಇನ್ನೊಂದು ಏನು ಗೊತ್ತಾಗಿದ್ದಕ್ಕೆ ಸಮಟೈಮ್ಸ್ ನಾನು ಬಟಾಣಿ ಇದ್ರೆ ಬಟಾಣಿ ಕೂಡ ಹಾಕ್ತೀನಿ ಕ್ಯಾರೆಟ್ ತುರಿ ಮಾಡ್ಕೊಂಡು ಹಾಕ್ತೀನಿ ಅಂದರೆ ವೆಜಿಟೇಬಲ್ಸು ಇರುತ್ತೆ ಅದು ಕೂಡ ಚೆನ್ನಾಗಿರುತ್ತೆ ನೀವು ಅದನ್ನ ಕೂಡ ಟ್ರೈ ಮಾಡ್ಬೋದು ಮತ್ತು ಟೊಮ್ಯಾಟೊ ಹಾಕ್ತೀನಿ ಕೆಲವೊಬ್ಬರು ಲೆಮನ್ ರೈಸ್ ಹಾಕ್ತಾರೆ ನಾನು ಟೊಮ್ಯಾಟೊನೂ ಹಾಕ್ತೀನಿ ಲೆಮನ್ ರೈಸು ಹಾಕ್ತೀನಿ ತುಂಬ ಚೆನ್ನಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಅಂದರೆ ಇದು ಜಾಸ್ತಿ ಇವತ್ತೇನು ನೆನೆಸಿರಲ್ಲ ಜಸ್ಟ್ ತೊಳ್ದುಬಿಟ್ಟು ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಬಿಟ್ಟು ಸೇಮ್ ಚಿತ್ರಾನ್ನಕ್ಕೆ ಒಗ್ಗರಣೆಗೆ ಹಾಕ್ದಂಗೆ ಹಾಕ್ಬಿಟ್ಟು ಜಸ್ಟ್ ಮಿಕ್ಸ್ ಮಾಡೋದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಬರುತ್ತೆ ಕೊನೆಗೆ ಒಂಚೂರು ನಿಂಬೆಹಣ್ಣಿನ ರಸ ಮತ್ತು ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕಿ ಗ್ಯಾಸ್ ಆಫ್ ಆದಮೇಲೆ ಅವಾಗ ಇನ್ನೂ ಟೇಸ್ಟಿಯಾಗಿರುತ್ತೆ ಸೇಮ್ ಚಿತ್ರಾನ್ನ ಥರನೇ ಇರುತ್ತೆ ಬಟ್ ಆದರೆ ನೀವು ರೈಸ್ನ ಅವಾಯ್ಡ್ ಮಾಡಬೇಕಂದ್ರೆ ಈ ಥರ ಲೈಕ್ ಏನು ಹೇಳ್ಬೋದು ಸ್ವ್ಯಾಪ್ ಮಾಡ್ಕೊಬೋದು ಒಂದು ಸ್ವಲ್ಪ ತೆಂಗಿಗೆ ಬಿಟ್ಬಿಟ್ರೆ ಆಮೇಲೆ ನೀಟಾಗಿ ನೋಡ್ಬೋದು ನೀಟಾಗಿ ಬೆಂದಿರುತ್ತೆ ಮತ್ತು ನಮ್ಮ ಮನೇಲಿ ಸಖತ್ ಇಷ್ಟಪಡ್ತಾರೆ ಗೋಪಿಗೆ ಈ ಈ ಉಪ್ಪಿಟ್ಟು ಮತ್ತು ಅವಲಕ್ಕಿ ರೊಟ್ಟಿ ಐಟಮ್ಸ್ ದೋಸೆ ಐಟಮ್ಸು ಇಡ್ಲಿ ಇಂಥವು ಮಾಡಿಕೊಟ್ಬಿಟ್ರೆ ಸಖತ್ ಖುಷಿಯವ್ರಿಗೆ ಈ ಸಲಾಡು ಇವೆಲ್ಲ ಸರಿ ಆದಷ್ಟು ಈ ಥರನೇ ಮಾಡ್ತೀನಿ ನಾನೇನು ಏನು ಗೊತ್ತಾ ಫಸ್ಟ್ ನೈಟ್ ಶಿಫ್ಟ್ ಮಾಡ್ತಿರ್ಬೇಕಾದ್ರೆ ಅಂದರೆ ಆಫೀಸ್ ಇರ್ತಿತ್ತು ಆಫೀಸಿಂದ ಬಂದ ಮೇಲೆ ಒಂದು ತ್ರೀ ತರ್ಟಿ ಹಂಗೆ ಬರ್ತಿದ್ದೆ ಟೂ ತರ್ಟಿ ನಮಗೆ ಆಫ್ ಆಗ್ತಿತ್ತು ತ್ರೀ ತರ್ಟಿ ತ್ರೀ ಫಾರ್ಟಿ ಫೈಗೆಲ್ಲ ಮನೆಗೆ ಬಂದುಬಿಡ್ತಿದ್ದೆ ಕ್ಯಾಬ್ ಇರ್ತಿತ್ತಲ್ವಾ ಆವಾಗ ನಾನು ಫ್ರೆಶ್ ಅಪ್ ಆಗಿ ಮತ್ತೆ ಗೋಪಿಗೆ ಬಾಕ್ಸ್ ಮಾಡಿ ಕೊಡ್ತಿದ್ದೆ ಇವಾಗೆಲ್ಲ ಆಗೋದಿಲ್ಲ ಅದೆಲ್ಲ ನೆನ್ಪರತ್ತೆ ಅದನ್ನಿಸಲ್ಲ ಆಮೇಲೆ ಇದು ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸು ಅದು ಹಾಸ್ಪಿಟಲಲ್ಲಿ ಇದ್ದಾಗ ಹೋಗಿತ್ತು ಅದಾದಮೇಲೆ ನಾನು ಕೂಡ ಆಫೀಸ್ಗೆ ರಜೆ ಹಾಕಿ ಅಮ್ಮ ಮನೆಗೆ ಹೋಗಿದ್ದೆ ಸ್ವಲ್ಪ ಮೆಸ್ಸಿ ಆಗಿದೆ ಏನು ಅಂದ್ಕೊಳ್ಬೇಡಿ ಅಮ್ಮ ಮನೆಗೆ ಹೋಗಿ ರೆಸ್ಟ್ ಮಾಡೋಣ ಅಂತ ಅಲ್ಲೇ ಹೋಗಿದ್ದೆ ಸರಿ ಗೊಂಬೆ ಯಾಕೋ ಊಟನೇ ಸರಿಯಾಗಿ ಮಾಡ್ತಿರಲಿಲ್ಲ ಅದಕ್ಕೆ ಇಲ್ಲಿ ನಮ್ಮ ಅಮ್ಮ ಮನೆ ಹತ್ರ ಒಂದು ಆಂಟಿದ್ದಾರೆ ಆಂಟಿ ಅಂತ ಅವರು ನಾವು ದೀದಿ ಅಂತೀವಿ ಅವ್ರನ್ನ ಮಾಬದಿದಿ ಅಂತ ಅವರು ಈ ಥರ ತೆಂಗಿನ ಚಿಪ್ಪಲ್ಲಿ ದೃಷ್ಟಿ ತೆಗಿತಾರೆ ಅವಾಗ ಅವಳು ಊಟ ಮಾಡ್ತಾಳೆ ಒಂದು ಸಲ ತೆಗ್ಸಿದಾಗ ಚೆನ್ನಾಗಿ ಊಟ ಮಾಡ್ತಿದ್ಲು ಅದಕ್ಕೆ ಈ ಸಲ ಮತ್ತೆ ತೆಗಿಯಕ್ಕೆ ಬಂದಿದ್ರು ನಾನು ಅದಕ್ಕೆ ಒಂದು ದೃಷ್ಟಿ ತಗೋ ಅದು ಐ ಮೀನ್ ವೀಡಿಯೋ ತೊಗೊಳೋಣ ಯಾರಿಗಾದ್ರೂ ಹೆಲ್ಪ್ ಆಗಲಿ ಅಂತನ್ಬಿಟ್ಟು ಇವಾಗ ನೋಡಿ ನಮಗೆ ಗೊತ್ತೇ ಇಲ್ಲ ಈ ಥರ ಎಲ್ಲ ಹಾಕ್ತಾರೆ ಅಂತ ಅಂದರೆ ಸಲ ಚಿಕ್ಕಮ್ಮ ಮತ್ತು ನಮ್ಮ ಅಕ್ಕ ಇದ್ದಾರಲ್ವ ಗೊಂಬೆಗೆ ನಮ್ಮ ಮನೇಲಿ ಹಾಕಿದ್ರು ಅಂದರೆ ಮೊಗೆ ಅಂತ ಹೇಳ್ತಾರೆ ಅಂತ ಹೇಳಿತ್ತು ಅಕ್ಕನೂ ಅಷ್ಟೇ ಚಿಕ್ಕಮ್ಮನೂ ಅಷ್ಟೇ ಬಟ್ ಅವರು ಚೊಂಬಗೆ ಬಟ್ಟೆಲಿ ಹಾಕಿದ್ರು ಬಟ್ ಇವರೇನೋ ತೆಂಗಿನ ಚಿಪ್ಪಲ್ಲಿ ಅನ್ನ ಎಲ್ಲ ಎತ್ಕೊಂಡು ಮಾಡಿದ್ರು ಸರಿ ನಾನು ಶೂಟ್ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಜವಾಗ್ಲೂ ಇದನ್ನೆಲ್ಲ ನಂಬ್ತೀರಾ ನಂಬಲೇಬೇಕು ನಾನಂತೂ ನಮ್ಮ ದಿನಪ್ಪ ವೆಲ್ಯೂ ಮಾಡ್ತೀನಿ ಗೊತ್ತಿಲ್ಲ ಹೇಗೆ ಅಂತ ಅವಳು ನೋಡಿ ದೃಷ್ಟಿ ತೆಗೆಯೋದು ಯಾವ ರೀತಿ ಅಂತ ಅವ್ಳು ಗೊತ್ತು ಎಷ್ಟು ಚೆನ್ನಾಗಿ ಗೊತ್ತಿದ್ದಾಳೆ ನಾನು ಕೂಡ ರಜೆ ಹಾಕಿದ್ನಲ್ಲ ಹುಷಾರಿಲ್ರಿಲ್ಲ ಅಮ್ಮನ ಮನೇಲಿ ರೆಸ್ಟ್ ಮಾಡೋಣ ಅಂತ ನನಗೆ ನೋಡೋಕೆ ಅಂದ್ಬಿಟ್ಟು ಅತ್ತೆ ಜೀವಿ ಸುಬ್ಬಣ್ಣ ಎಲ್ಲರೂ ಕೂಡ ಅಲ್ಲೇ ಬಂದಿದ್ದರು ಅವತ್ತಿನ ದಿನ ಅಲ್ಲೇ ಊಟ ಎಲ್ಲ ಮಾಡ್ಕೊಂಡು ಚೆನ್ನಾಗಿತ್ತು ಅಂತಾರ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾಯಿದ್ದೀನಿ ಗೊಂಬೆ ನೋಡಿ ಅಮ್ಮ ಬಿಸಿ ಬಿಸಿ ಈ ಬೋಡಿ ಬೋಡಿ ಮಮ್ಮಾಮ ತಿನ್ನಲ್ಲ ಈ ಬೋಡಿ ಏಯ್ ಬಿಸಿ ಇಲ್ಲ

अतः कह लेता थे चिनिकला को चिनिकला को नहीं ना चिनिकला चिनिकला को पापू चिनिकला का चिनिकला का तो खुश कौन था मैं रुड़िया के इधर ला रुड़िया में चमाऊ का तबियत रहला मंदे ऊपर ले कूदा नेरा तंबू रहता था

ಗೊಂಬೆ ಮೊದಲೇ ಸಣ್ಣ ಇದ್ದಾಳೆ ಅದರಲ್ಲಿ ಊಟ ಬೇರೆ ಸರಿ ತಿಂತಾನೇ ಇರಲಿಲ್ಲ ಮಾಬದಿದಿ ಕೈಯಲ್ಲಿ ಹಾಕ್ಸಿದ್ರೆ ಅವಳಿಗೆ ಈ ಥರ ದೃಷ್ಟಿ ಕಮ್ಮಿ ಆಗುತ್ತೆ ಅದಕ್ಕೋಸ್ಕರ ಹಾಕ್ಸೋಕ್ಕೆ ಅವರು ಮೂರು ಸಲ ಬಂದಿದ್ರಂತೆ ಮೇಡಮ್ ಮಲ್ಕೊಂಡ್ಬಿಟ್ಟಿರ್ತಿದ್ಲಂತೆ ಅದಕ್ಕೋಸ್ಕರ ಸರಿ ಇವತ್ತು ನಾನು ಕೂಡ ಹುಷಾರಿಲ್ದಿರ ರೆಸ್ಟ್ ಮಾಡೋಕ್ಕೋಗಿದ್ನಲ್ವಾ ಅದಕ್ಕೆ ಅಲ್ಲಿ ಮಾಿ ಬಂದು ದೃಷ್ಟಿನ ತೆಗಿತಿದ್ದಾರೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕೂತ್ಕೊಂಡು ದೃಷ್ಟಿ ತೆಗೆಸ್ಕೊಳ್ತಿದ್ಲು ಗೊತ್ತಾ ನನಗೆ ಶಾಕ್ ಆಗ್ತಿತ್ತು ಅಂದರೆ ನಾನು ಅಮ್ಮ ಮನೆಗೆ ಸ್ವಲ್ಪ ಹೊತ್ತು ಕಳಿಸ್ತೀನಲ್ವಾ ಅವಾಗ ಅಲ್ಲಿ ತೆಗ್ದಿದಾರಂತೆ ನನಗೆ ಅದು ಗೊತ್ತಿರಲಿಲ್ಲ ಯಾವತ್ತೂ ಹೇಳು ಇರಲಿಲ್ಲ ಕೂಡ ಸರಿ ನನಗೆ ಶಾಕ್ ಏನು ಇಷ್ಟು ನೀಟಾಗಿ ಕುತ್ಕೊತಾಳಲ್ಲ ಇವಳು ಅಂತ ಆಗ ಅಮ್ಮ ಹೇಳ್ತಿದ್ರು ಒಂದೆರಡು ಸಲ ತಗ್ಸಿದ್ದೀನಿ ಅವ್ರ ಹತ್ರ ಅದಕ್ಕೋಸ್ಕರ ಕುತ್ಕೊಂತಿದ್ದಾಳೆ ಅಂತ ಅವಳು ನೋಡಿ ಒಂಚೂರು ಭಯ ಪೊಡೋಲ್ಲ ನೀಟಾಗಿ ಒಳ್ಳೇನೋ ಮಾಡ್ತಿದಾರೆ ಅಂತ ಪೋಸ್ಕೊಡಲ್ಲವ ಆ ಥರ ಕೊಡ್ತಾಳೆ ಅದೆಲ್ಲ ನಂಗೆ ನಗು ಬರ್ತಿತ್ತು ಮತ್ತು ನನಗೆ ಭಯ ಇತ್ತು ಸ್ವಲ್ಪ ಅದು ಬಿಸಿ ಇತ್ತು ಎಲ್ಲಿ ಮುಟ್ಬಿಡ್ತಾಳೋ ಅಂತ ಹಂಗಿದ್ರು ಕಿಚ್ಕೊಳ್ತಿದ್ದೆ ಮತ್ತು ನಾನು ಸ್ವಲ್ಪ ಬ್ರೀತ್ ಜಾಸ್ತಿ ತಗೊಳ್ಳೋ ಥರ ವಾಯ್ಸ್ ಬರ್ತಾ ಅನ್ಸುತ್ತೆ ಆ ಕ್ಲಿಪ್ಪಿಂಗ್ಸಲ್ಲಿ ಬಿಕಾಸ್ ಫುಲ್ ಟಯರ್ಡ್ ಆಗಿದ್ದೆ ನಾನು ಅದಕ್ಕೋಸ್ಕರ ಅದನ್ನ ಇಗ್ನೋರ್ ಮಾಡಿ ಮತ್ತು ನೋಡಿ ಕಾಲು ಕೈ ಎಲ್ಲ ಹೇಗೆ ಕೊಡ್ತಾಳೆ ಅಂತ ಸೊ ಇದಾಗಿತ್ತು ದೃಷ್ಟಿ ತೆಗ್ದಿತ್ತು ಆವತ್ತಿನ ದಿನ ಎಲ್ಲರೂ ಅಲ್ಲಿ ಊಟ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ರೆಸ್ಟ್ ಮಾಡಿದ್ವಿ ಎಷ್ಟೋಂದು ದಿನಗಳಾದಮೇಲೆ ಅಮ್ಮ ಮನೆಗೆ ಹೋಗಿ ಎಲ್ಲರೂ ಈ ರೀತಿ ಕೂತ್ಕೊಂಡು ಊಟ ಮಾಡಿದ್ದು ಉಮಾ ಇದ್ದಾಗ ಮಾಡಿದ್ದಿತ್ತು ಅದಾದಮೇಲೆ ಮಾಡಿರಲಿಲ್ಲ ಬಟ್ ಏನೇನೋ ಹಳೆ ನೆಂತ್ಗಳನ್ನೆಲ್ಲ ಮಾತಾಡ್ಕೊಂಡು ಇದ್ವಿ ಅದಾದಮೇಲೆ ಸರಿ ಊಟ ಮಾಡೋಣ ಸ್ವಲ್ಪ ಇವಳಿಗೆ ಕರ್ಕೊಂಡು ಹೋಗೋಣ ಹಂಗೆ ಊಟ ಮಾಡಿಸ್ಕೊಂಡು ಅಂತ ನೋಡಿದ್ರೆ ಊಟನೇ ಮಾಡಿಲ್ಲ ಸರಿ ಹುಡುಗರನ್ನೆಲ್ಲ ಅಲ್ಲಿದ್ದಾರೆ ಸ್ವಲ್ಪ ಅಲ್ಲಿ ತಿನ್ಸೋಣ ಅಂದ್ರೆ ತಿಂದಿಲ್ಲ ಅದಾದಮೇಲೆ ಬೆಳಗ್ಗೆ ಮಾರ್ನಿಂಗಿಗೆ ಬ್ರೇಕ್ಫಾಸ್ಟ್ಗೆ ಗೊಂಬೆಗೆ ಯಾವಾಗಲೂ ಒಂದೇ ಥರ ಕೊಟ್ಟರೆ ಆಗಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಚೇಂಜ್ ಮಾಡ್ತಾಯಿರ್ತೀನಿ ಅದಕ್ಕೋಸ್ಕರ ಇವಾಗ ಏನು ಮಾಡ್ತಾಯಿದ್ದೀನಿ ಅಂತ ಶೇರ್ ಮಾಡ್ತೀನಿ ನೋಡಿ ನಾನು ಬೇಯಿಸಿರೋ ಸ್ವೀಟ್ ಕಾರ್ನ ಒಂದು ಸ್ವಲ್ಪ ತರಿ ತರಿಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ಗ್ರೈಂಡ್ ಮಾಡ್ಕೊಂಡಿಲ್ಲ ನಾನು ಒಂದು ಕೈಯಲ್ಲಿ ಮಾತ್ರನೇ ತೋರಿಸ್ತಾ ಇದ್ದೀನಿ ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿದ್ದೀನಿ ಗೊಂಬೆನ ಕೂಡ ಪಕ್ಕ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಈರುಳ್ಳಿ ಮತ್ತು ಕ್ಯಾಬೇಜ್ ಮತ್ತು ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ ಇಷ್ಟನ್ನು ಕೂಡ ಸಣ್ಣ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ನೋಡ್ಬೋದು ಅವಳು ತಿನ್ನೋ ಥರ ಇರಬೇಕು ಇರಬೇಕದು ಫುಲ್ಲು ಸಣ್ಣ ಅಷ್ಟು ನೀಟಾಗಿ ಹಚ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ತರಕಾರಿ ತಿಂದಂಗೋ ಆಗುತ್ತೆ ಮತ್ತು ಹೆಲ್ದಿ ವರ್ಷನ್ ಇದು ಸೊ ನಾನು ಡಿಫ್ರೆಂಟ್ ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇರ್ತೀನಿ ನಾನು ಪ್ರತಿಯೊಂದು ರೆಸಿಪೀಸ್ನ ಅಪ್ಲೋಡ್ ಮಾಡ್ಕೊಂಡು ಹೋಗ್ತೀನಿ ಇನ್ಮೇಲೆ ಸರಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಮತ್ತು ಒಂದು ಚೂರು ಖಾರಕ್ಕೆ ಪೆಪ್ಪರ್ ಪೌಡರ್ ಮತ್ತು ಇದು ಮೀಡಿಯಮ್ ರವೆ ಅಂದರೆ ಬಾಂಬೆ ರವೆ ಅಂತಾರಲ್ಲ ಅದು ಮತ್ತು ಕಡಲೆ ಹಿಟ್ಟು ಕಡಲೆ ಹಿಟ್ಟು ತುಂಬಾ ಒಳ್ಳೆಯದು ಹಿಟ್ಟನ್ನ ಯೂಸ್ ಮಾಡಿ ಇವಾಗ ನಾನು ಹಿಟ್ಟನ್ನ ಹಾಕ್ತಾಯಿದ್ದೀನಿ ಬೈಂಡಿಂಗ್ ಪರ್ಪಸ್ಗೆ ಸೊ ಏನು ಮಾಡ್ತಾಯಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಲೈಕ್ ಈ ವೆಜಿಟೇಬಲ್ ಕಟ್ಲೆಟ್ ಥರ ಮಾಡಿಕೊಡ್ತೀವಿ ಗೊತ್ತಾ ಆ ಥರ ಇದ್ದೀನಿ ನಾನು ಅವಳಿಗೆ ಉಪ್ಪಿಟ್ಟು ಈ ಥರ ಅವಲಕ್ಕಿ ಪ್ರತಿಯೊಂದು ಕೊಡ್ತೀನಿ ಆ ಉಪ್ಪಿಟ್ಟಿಗೂ ಅಷ್ಟೇ ತರಕಾರಿನ ಮಿಕ್ಸ್ ಮಾಡ್ತೀನಿ ನಾನು ಪ್ರತಿಯೊಂದು ರೆಸಿಪೀಸ್ನ ಮೇಲೆ ಶೂಟ್ ಮಾಡ್ತೀನಿ ಮತ್ತು ರಾಗಿ ಸರಿ ಪೌಡರ್ ಇದೆಲ್ಲ ಸರಿ ಇವಾಗ ನೋಡ್ಬೋದು ನಾಟಿ ಹಸು ತುಪ್ಪನ ಪ್ಯಾನ್ಗೆ ನೀಟಾಗಿ ಸರ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಹಾಕಿದ್ರೂ ಪರವಾಗಿಲ್ಲ ಅವಳಿಗೆ ಅಲ್ವಾಯಿತು ಅವಳಿಗೆ ಮಾಡೋ ಅಡುಗೆನ ನಾನು ಈ ತುಪ್ಪನ ಯೂಸ್ ಮಾಡೋದು ಸರಿ ಇವಾಗ ತುಪ್ಪ ಮೆಲ್ಟ್ ಆಗಿದ್ದ ತಕ್ಷಣ ಅದು ಏನಿದೆ ನಾವು ಕಟ್ಲೆಟ್ಗೆ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಬೈಂಡಿಂಗಿಗೆ ಕಡ್ಲೆಟ್ ಎಲ್ಲ ಹಾಕಿದ್ರೆ ಅವಾಗ ನೀಟಾಗಿ ಬರುತ್ತೆ ಕಟ್ಲೆಟ್ ಥರ ನೋಡ್ಬೋದು ಒಂಚೂರು ಅಂಟ್ಕೊಳ್ಳೋಲ್ಲ ಕೈಗೆ ಈ ಥರ ಇದ್ದಾಗ ಫುಲ್ ತೆಳ್ಳಗೆ ಮಾಡ್ಕೊಳ್ಳಿ ಯಾಕಂದರೆ ಸ್ವಲ್ಪ ಬೇಯಬೇಕಲ್ವ ಅದಕ್ಕೋಸ್ಕರ ಒಂದು ಐದು ನಿಮಿಷ ನೆನೆಸಿಟ್ಟಿರ್ತೀನಿ ಮುಚ್ಚಿಟ್ಟಿರ್ತೀನಿ ಆಮೇಲೆ ನಾವು ಈ ರೀತಿ ಫ್ರೈ ಮಾಡ್ಕೋಬೇಕು ಶಾಲೋ ಫ್ರೈ ಥರ ಮಾಡ್ಕೊಂಡು ಮಗುಗೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಸಖತ್ ಇಷ್ಟಪಟ್ಟು ತಿಂತಾರೆ ಅವಳಿಗೆ ಇವಾಗ ಅಲ್ಲಿ ಬಂದಿದೆ ದವಡೆ ಅಲ್ಲಿ ಕೂಡ ಬಂದಿದೆ ಎರಡು ದವಡೆ ಅಲ್ಲಿ ಬಂದಿದೆ ಆಲ್ಮೋಸ್ಟ್ ಎಲ್ಲ ಹಗಿತಾಳೆ ಮುಂದೆಗಡೆ ಗಿಡ ನಾಲ್ಕಲ್ಲು ಎರಡು ದವಡೆ ಹಲ್ಲು ಮತ್ತು ಕೆಳಗಡೆ ಎರಡು ಅಲ್ಲಿ ಅಲ್ಲಿದೆ ಸೊ ತಿಂತಾಳೆ ಅದಕ್ಕೆ ಈ ರೀತಿ ಎಲ್ಲ ನಾನು ಮಾಡಿಕೊಡ್ತೀನಿ ಇದು ನಾನು ಮಾಡ್ದಿದ್ದಂಗೆ ಮಾಡಬೇಕು ಅಂತ ಏನಿಲ್ಲ ನೀವು ಆಲೂಗಡ್ಡೆನ ಬೇಯಿಸ್ಕೊಂಡು ಹಾಕೋಬೋದು ಮತ್ತು ಬಟಾಣಿ ಹಾಕೋಬೋದು ಮತ್ತು ನಾನು ಬೆಂಡೆಕಾಯಿನ ಕೂಡ ಗೊಂಬೆ ಕೊಡ್ತೀನಿ ಬೆಂಡೆಕಾಯಿನ ಫ್ರೈ ಮಾಡಿಕೊಡ್ತೀನಿ ಅದನ್ನ ಕೂಡ ಅವಳು ತಿಂತಾಳೆ ಸೊ ನಾನು ಇಷ್ಟು ದಿನ ಏನೂ ರೆಸಿಪೀಸ್ನ ಶೂಟ್ ಮಾಡ್ತಿರ್ಲಿಲ್ಲ ಸರಿ ಇನ್ಮೇಲೆ ಅದನ್ನು ಕೂಡ ಶೂಟ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ರೆಸಿಪೀಸ್ನೆಲ್ಲ ಆಗ್ತಾಯಿದ್ದೀನಿ ನೀವು ನೋಡ್ಬೋದು ಇಷ್ಟು ದಿನ ಡಿಫ್ರೆಂಟಾಗಿ ಬ್ಲಾಗ್ ಮಾಡ್ತಿದ್ದೆ ಇವಾಗ ರೆಸಿಪೀಸ್ನ ಶೂಟ್ ಮಾಡೋದು ಕಲ್ತಿದ್ದೀನಿ ಸೊ ಪ್ರತಿ ನೋಡೋಣ ಅಟ್ಲೀಸ್ಟ್ ಈ ರೀತಿಯಾದರೂ ನಿಮಗೆ ಇಷ್ಟ ಆಗಿ ನಾನು ರೀಚ್ ಆಗ್ತೀನಿ ಅನ್ನೋದು ಪ್ರತಿಯೊಂದು ನನ್ನ ಕಡೆಯಿಂದ ಏನಾಗ್ಬೋ ಆಗಬೇಕು ಅದನ್ನೆಲ್ಲ ಪ್ರಯತ್ನ ಪಡ್ತಾಯಿದ್ದೀನಿ ಮತ್ತು ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೆ ನೋಡ್ಬೋದು ಏನು ಗೊತ್ತಾ ನೀವು ತುಪ್ಪ ಜಾಸ್ತಿ ಬೇಕಾಗಲ್ಲ ಸ್ಟಿಕ್ಕಲ್ಲಿ ಅದರಿಂದ ನಾನು ಇದರಲ್ಲೇ ಮಾಡಿಕೊಂಡೆ ಸ್ಟಿಕ್ ಒಳ್ಳೇದಲ್ಲ ಬಟ್ ತುಪ್ಪನೂ ಜಾಸ್ತಿ ಹಿಡಿಯಲ್ಲ ಮತ್ತು ಚೆನ್ನಾಗೂ ಬೇಯುತ್ತೆ ಅಂತ ಮತ್ತೆ ನನಗೆ ಯಾಕೋ ಗೊತ್ತಿಲ್ಲ ಈ ಈ ಪ್ಲೇಟಲ್ಲಿ ಸರ್ವ್ ಮಾಡಿ ಕೊಡಬೇಕು ಅನ್ನಿಸ್ತು ಗೊಂಬೆಗೆ ಅದಕ್ಕೆ ಈ ರೀತಿ ಡಿಫ್ರೆಂಟಾಗೆ ಸರ್ವ್ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಕೆಚಪ್ ಇಟ್ಕೊಂಡಿದ್ದೀನಿ ಒಂದು ಅವಳಿಗೂ ಸ್ವಲ್ಪ ಟೇಸ್ಟ್ ಮಾಡಿಸೋಣ ಮತ್ತು ಅದು ಹುಳಿ ಸ್ವಲ್ಪ ಸ್ವೀಟ್ ಥರ ಇರುತ್ತೆ ಅದಕ್ಕೆ ಒಂದು ಚೂರು ಹಾಕೊಂಡಿದ್ದೀನಿ ಅದು ನೋಡ್ಬೋದು ಎಷ್ಟು ಚೆನ್ನಾಗಿ ಬಿದ್ದಿದೆ ಅಂತ ಸರಿ ಇವಾಗ ತಿನ್ಸೋಣ ಬನ್ನಿ ಸ್ವಲ್ಪ ಕೆಚ್ ಅಪ್ ಹಾಕ್ಕೊಂಡಿದ್ದೀನಿ ಅಂದರೆ ಇದು ಸಣ್ಣ ಒಂದು ಫೋಟೋ ತಮ್ಮನಾಗಿ ಹಾಕೋಕ್ಕೆ ಅಂತ ಚೆನ್ನಾಗಿ ಕಾಣುತ್ತೆ ಒಂದು ಇನ್ನು ಒಂದು ಇನ್ ಕೇಸ್ ತಿಂದರೆ ಅವಳು ಅವಳಿಗೂ ತಿನ್ನಿಸ್ತೀನಿ ನೋಡ್ಬೋದು ಆಲ್ರೆಡಿ ಬೇಯಿಸ್ಕೊಂಡಿರ್ತೀನಿ ಕ್ಯಾರೆಟೆಲ್ಲ ಸ್ವಲ್ಪ ಸ್ವಲ್ಪದಕ್ಕೆ ಬೆಂದೋಗುತ್ತೆ ಚೆನ್ನಾಗಿ ಬೆಂದಿರುತ್ತೆ ಯಾಕಂದರೆ ಕಡ್ಲೆಟ್ ಎಲ್ಲ ಹಾಕಿರ್ತೀವಲ್ಲ ಸೊ ಬಿಸಿ ಇದೆ ನೋಡೋಣ ನಾಲ್ಕು ತಿನ್ಸು ಸ್ವಲ್ಪ ಬೋಡ ಬೋಡ ಶಾಮಿ ನನಗೆ ಹುಷಾರಿಲ್ಲ ಹಂಗಿದ್ರೂ ಕೂಡ ನನಗೇನು ಗೊತ್ತಾ ಗೊಂಬೆ ಅಂದರೆ ಅವಳ ನಂತರನೇ ಸಣ್ಣ ಬಟ್ ಇವೆಂದು ಇರ ಪಾಪ ಮಾತಾಡ್ಬೇಡ ಇರು ಒಂದು ಸ್ವಲ್ಪ ಹೊತ್ತಿರು ಮಮ್ಮಿ ಮಾತಾಡಲಿ ಪ್ಲೀಸ್ ಮತ್ತು ಥ್ಯಾಂಕ್ಸನು ಥ್ಯಾಂಕ್ಸ್ ಒಂದು ಸ್ವಲ್ಪ ತರಕಾರಿ ಎಲ್ಲ ಸೇರಿ ಇನ್ನೂ ಸ್ವಲ್ಪ ಚೆನ್ನಾಗ್ ಆಗಬೇಕಂತ ಆಸೆ ಹಂಗೆ ಕೊಟ್ಟರೆ ತಿನ್ನಲ್ವಲ್ಲ ಮೇಡಮ್ಮು ಅದಕ್ಕೆ ಅಲ್ಲಿ ನಡೆ ಅಲ್ಲ ಅಮ್ಮ ನಿನ್ನ ಟೀ ತೋಸು ಹೆಂಗೆ ಬ್ರಷ್ ಮಾಡೋದು ನೀನು ಈ ಅವಳು ಖುಷಿ ಈ ಥರದ್ದೆಲ್ಲ ಟೇಸ್ಟ್ ಮಾಡೋಕೆ ಅವಳಿಗೆ ಸಖತ್ ಇಷ್ಟ ಹ್ಞೂ ಹಾಂ ತಿನ್ನು ಚೆನ್ನಾಗೈತಮ್ಮ ಮ ಚೆನ್ನಾಗೈತಪ್ಪ ಏ ಕರೆಕ್ಟ್ ಬಗ್ಗೆ ಹೇಳಿ ಚೆನ್ನಾಗೈತಾ ಆ ಥರ ಐತ ಆ ಥರ ಐತೆ ಯಾವ ಥರ ಯಾವ ಥರ ಐತೆ ಚೆನ್ನಾಗೈತಾ ಹಾ ಪೋಲಿಯ ತಿಂತಿದ್ಯಾ ಮತ್ತೆ ಮತ್ತು ನಾನು ತಿನ್ಕೊಳ್ಳ ನಾನು ತಿನ್ಕೊಳ್ಳ ಮಗನೇ ಅಮ್ಮ ನಾನು ತಿನ್ಕೊಳ್ಳೋದಾ ಮಮ್ಮಿ ತಿನ್ನೋದಾ ಹ್ಞೂ ತಗೋ ಹಾಂ ತಗೋ ಆಯ್ತು ಚೆನ್ನಾಗೈತೆ ಚೆನ್ನಾಗಿಲ್ಲ ಅಂದರೆ ನೆಕ್ಸ್ಟ್ ತು ಆ ಇಡ್ತಿರಲಿಲ್ಲ ಹ್ಞೂ ಚೆನ್ನಾಗೈತಮ್ಮ ಹ್ಞೂ ಹ್ಞೂ ಹೆಂಗೈತಪ್ಪ ಪಪ್ಪಂಗೆ ಹೇಳು ಪಪ್ಪಾಗೇಳ ಹೆಂಗೈತೆ ಡೌ 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 ಬಿಸಿ ಅವಳಿಗೇನು ಇಷ್ಟು ತಿನ್ನಲ್ಲ ಎಷ್ಟು ತಿಂತಾಳೋ ಅಷ್ಟು ತಿನ್ಬಿಟ್ಟು ಇನ್ನು ಮಿಕ್ಕಿದ್ದು ನಾನು ಇಲ್ಲ ಗೋಪಿ ನಾವು ಇದಕ್ಕೆ ಬರ್ಗರ್ಗೂ ಹಾಕೋಬಹುದು ಇನ್ನು ಎಷ್ಟೊಂದು ಕಟ್ಲೆಟ್ಸ್ ಮಾಡ್ಬೋದು ಪನ್ನೀರು ಇತ್ತು ಮಶ್ರೂಮ್ ಇತ್ತು ಬಟ್ ಎಲ್ಲ ಒಂದೇ ಸಲ ಆ್ಯಡ್ ಮಾಡೋದು ಬೇಡ ಸ್ವಲ್ಪ ಸ್ವಲ್ಪ ಅಂದ್ಬಿಟ್ಟು ನಾನು ಇದು ಮಾಡಿದ್ದೀನಿ ಇರು ತಿನ್ನಿಸ್ತೀನಿ ಇರು ತಿನ್ನಿಸ್ತೀನಿ ಬಿಸಿ ಇದೆ ಇರು ತಿನ್ನಿಸ್ತೀನಿ ಇರಪ್ಪ ಬಿಸಿ ಇದೆ ಹ್ಞೂ ವೆರಿ ಗುಡ್ ಓಕೆ ಫ್ರೆಂಡ್ಸ್ ಬಾಯ್ ತಿನ್ಕೊಂಡು ಸಿಗ್ತೀನಿ ಹೇಳಪ್ಪ ಬಾಯ್ ಅಂತ ಬಾಯ್ ಫ್ರೆಂಡ್ಸ್ ಈ ಗೊಂಬೆಗೆ ಕಟ್ಲೆಟ್ ನೋಡಿ ಫ್ರೆಂಡ್ಸ್ ಸ್ಮೈಲ್ ಫೋಲಿ ಮುದ್ದು ಅವ ಚೆನ್ನಾಗೈತಪ್ಪ ಹೇಳೋ ಪ್ಲೀಸ್ ಮತ್ತು ಚೆನ್ನಾಗೈತಮ್ಮ ಹ್ಞೂ 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 ಹೆಂಗನದು ಚೆನ್ನಾಗಿದ್ರೆ ಹೇಳು ಹೆಂಗಪ್ಪ ಅಂತ್ಯ ಹೆಂಗಂತ ಚೆನ್ನಾಗಿದ್ರೆ ಹ್ಞೂ ಓ ನೋಡಿ ಚೆನ್ನಾಗೈತೆ ಅಂತ ಹಂಗಿದ್ರೆ ಚೆನ್ನಾಗಿದೆ ಅಂತ ಆ ಹಾ ಫೋಲಿ ತಿನ್ ಕ್ಯಾಪ್ಸಿಕಮ್ಮು ಎಲ್ಲ ಹೋಗುತ್ತೆ ಕ್ಯಾರೆಟು ಕ್ಯಾಬೇಜು ಆಲೂಗಡ್ಡೆ ಕೂಡ ಹಾಕೋಬಹುದು ನನ್ನ ಹತ್ರ ಆಲೂಗಡ್ಡೆ ಇರಲಿಲ್ಲ ಸ್ವಲ್ಪ ಕಾರ್ನ್ ಬೇಯಿಸ್ಕೊಂಡ್ಬಿಟ್ಟಿದ್ದೆ ಅದಕ್ಕೆ ಕಾರ್ನ್ದೇ ತಿನ್ಸೋಣ ಅಂತ ಜಾಸ್ತಿ ಕಾರ್ನ್ ಕೂಡ ತಿನ್ನಿಸಲ್ಲ ನಾನು ಇದು ಬೇರೆ ಲೈಕ್ ಆಪ್ಷನಲ್ ಎಷ್ಟೊಂದು ವೆರೈಟಿ ಮಾಡ್ತೀನಿ ಬಟ್ ನಂಗೆ ಮಾಡೋಕ್ಕೆ ಟೈಮ್ ಇರೋಲ್ಲ ಸ್ವಲ್ಪ ದಿನ ಹೋಟೆಲ್ದೇ ಆಗ್ತಿತ್ತು ಇವಾಗ ಬೇಡ ಮನೆ ಊಟನೇ ತಿನ್ಸೋಣ ಓಟೆಲ್ ರುಚಿ ಕಂಡುಕೊಂಡ್ರೆ ಆಮೇಲೆ ಊಟ ಮಾಡಲ್ಲ ಅಂದ್ಬಿಟ್ಟು ಎಷ್ಟೇ ಕಷ್ಟ ಆದರೂ ಸರಿ ಅವಳೊಬ್ಳಿಗೆ ಅಲ್ವಾ ನೆನ್ನೆ ಏನು ಮಾಡಿದ್ದೆ ಅಂದರೆ ರಾಗಿ ಸರಿ ಇಟ್ಟು ಅವಳಿ ನಡುವೆ ರಾಗಿ ಸರಿ ತಿಂತಾನೆ ಇರಲಿಲ್ಲ ಅದನ್ನು ತೋರಿಸ್ತೀನಿ ಏನು ಮಾಡಿದೆ ಅಂತ ಹೇಳೋದಕ್ಕಿಂತ ನೆಕ್ಸ್ಟ್ ಕ್ಲಿಪ್ಪಿಂಗ್ಸಲ್ಲಿ ಹ್ಯಾಡ್ ಮಾಡ್ತೀನಿ ಬಿಡಿ ಏನೇ ಸೊಳ್ಳೆ ಕಚ್ಚಿದ್ಯಾ ಪಾಪು ರೆಡ್ಡಾಗಿದೆ ಅದೆಲ್ಲ ಸೊಳ್ಳೆ ಕಚ್ಚಿಬಿಡುತ್ತೋ ಮಕ್ಕಳಿಗೆ ಯೂಶಲಿ ಗೊಂಬೆಗೆ ಬ್ರೇಕ್ಫಾಸ್ಟ್ ಆದಮೇಲೆ ನಾನು ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ತೀನಿ ಯಾಕಂದರೆ ನೈಟ್ ಶಿಫ್ಟ್ ಮಾಡಿರೋದನ್ನ ನನಗೂ ನಿದ್ದೆ ಬೇಕು ಬಟ್ ನೋಡಿ ಅವಳು ಈ ರೀತಿ ತೀಟೆ ಮಾಡ್ತಾಳೆ ಎಲ್ಲಿ ಬಿದ್ದುಬಿಡ್ತಾಳೋ ಅಂತ ಭಯ ನಿದ್ದೆನೇ ಮಾಡಕ್ಕೆ ಬಿಡಲ್ಲ ಅವಳಿಗೆ ನಿದ್ದೆ ಬಂದಾಗ ನಾವು ಮಲ್ಕೋಬೇಕು ಬಟ್ ನನಗೆ ಆವಾಗ ನಿದ್ದೆ ಬರೋಲ್ಲ ಈ ರೀತಿ ಈಗ ನಡೀತಾ ಇದೆ ನಮ್ಮ ಲೈಫು ಅದು ಮೇಲೆ ಫುಲ್ ಹತ್ತಾಳೆ ಹತ್ಬಿಟ್ಟು ಸಡನ್ನಾಗಿ ಬೀಳ್ತಾಳೆ ನನಗೆ ಭಯ ಎಲ್ಲಿ ಲೇಟ್ ಆಗುತ್ತೋ ಅಂತ ಅದಾದಮೇಲೆ ಗೋಬಿ ಬರ್ತಾರೆ ಹನ್ನೊಂದುವರೆಗೆ ವರೆಗೆ ಏನು ಒಂದು ಹಾಫ್ ಆನ್ ಅವರ್ ಇಲ್ಲ ಒನ್ ಅವರು ಮಲಗೋಲ್ಲ ಅಷ್ಟಲ್ಲಿ ಬಂದ್ಬಿಡ್ತಾರೆ ಅವ್ರು ಒಂದಷ್ಟು ತರಕಾರಿನೆಲ್ಲ ತಂದಿದ್ದರು ಮನೆಗೆ ತರಕಾರಿ ಖಾಲಿಯಾಗಿತ್ತು ವಾರಕ್ಕೆ ಒಂದ್ಸಲ ತರಿಸ್ಕೊಳ್ತೀವಿ ಕರೆಕ್ಟಾಗಿ ನಮ್ಗೆ ವಾರಕ್ಕೆ ಇಷ್ಟು ತರಕಾರಿ ಬರುತ್ತೆ ಸಮ್ಟೈಮ್ಸ್ ವಾರದಿಂದ ಒಂದು ಮೂರು ದಿನ ಎಕ್ಸ್ಟ್ರಾ ಅಂದರೆ ಒಂದು ಒಂಬತ್ತು ದಿನವರೆಗೂ ಬರ್ಬೋದು ಒಂದೊಂದು ತರಕಾರಿ ಒಂದೊಂದು ದಿನ ಅಂತ ಇಟ್ಕೊಳ್ತೀನಿ ಏನೇನು ಮಾಡಬೇಕು ಅಂತ ಸ್ವಲ್ಪ ಬೀನ್ಸ್ ಎಲ್ಲ ಜಾಸ್ತಿ ತರಿಸ್ಕೊಳ್ತೀನಿ ನನಗೆ ಮತ್ತು ಪುದೀನನ ಬಿಡಿಸಿಟ್ಟಿದ್ದಾರೆ ನೋಡ್ಬೋದು ಅಂದರೆ ಗೋಪಿನೇ ಎಲ್ಲ ಬಿಡಿಸಿಟ್ಟಿದ್ದು ನಂಗೆ ಹುಷಾರಿರಲಿಲ್ಲ ಅಂತ ಪ್ರತಿ ಸಲ ನಾನು ಬಿಡಿಸಿಟ್ಟಿದ್ದೆ ಈ ಸಲ ಗೋಪಿ ಹೆಲ್ಪ್ ಮಾಡಿದರೆ ತುಂಬ ಖುಷಿ ಆಯಿತು ಪುದೀನ ಆಗಿರ್ಬೋದು ಕೊತ್ತಂಬರಿ ಆಗಿರ್ಬೋದು ಎಲ್ಲ ಬಿಡಿಸ್ಬಿಟ್ಟು ನೀಟಾಗಿ ಕವರಲ್ಲಿ ಹಾಕಿಟ್ಟಿದ್ದರು ಗೋಪಿನೇ ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ರೆ ನನಗೆ ನೆಕ್ಸ್ಟ್ ಏನು ಅಡುಗೆ ಮಾಡಬೇಕು ಅನ್ನೋದು ನನಗೆ ಗೊತ್ತಾಗಲ್ಲ ಅದಕ್ಕೋಸ್ಕರ ನಾನು ಎತ್ತಿಡಬೇಕು ಅವಾಗ ನನಗೆ ಗೊತ್ತಾಗುತ್ತೆ ಅದಾದಮೇಲೆ ಎಳ್ನೀರನ್ನ ಕೂಡ ತಂದಿದ್ರು ನನಗೆ ಸುಸ್ತಾಗತ್ತೆ ಅಂತ ಸೊ ಇವಾಗ ಎಳ್ನೀರನ್ನ ಕೂಡ ಕುಡಿತಾ ಇದ್ದೀನಿ ಗೊಂಬೆಗೆ ಎಳ್ನೀರನ್ನ ನಾನು ಟೇಸ್ಟ್ ಮಾಡಿಸಿರಲಿಲ್ಲ ಸರಿ ಟೇಸ್ಟ್ ಮಾಡಿಸೋಣ ಅಂತ ಅವ್ಳಿಗೆ ಎತ್ಕೊಂಡು ಹೋಗ್ತಾಯಿದ್ದೀನಿ ಗಂಜಿ ಇರುತ್ತಾ

ಇದು ಸ್ವಲ್ಪ ಮೆಸ್ಸಿ ಆಗಿದೆ ರವೆ ಎಲ್ಲ ಒಂದು ಹಾಕ್ಬಿಟ್ಟೆ ಹುರಿಬೇಕು ಅಂದರೆ ಅಯ್ಯೋ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ರಿಯಾಲಿಟಿ ತೋರಿಸ್ತಾ ಇದ್ದೀನಿ ನೀಟಾಗಿದೆ ಅಂತ ಏನಿಲ್ಲ ಇದು ನಾನು ಜಾಸ್ತಿ ಆಗುತ್ತೆ ಅಂತ ಇದು ಕೊಟ್ಟಿದ್ದು ಗೋಪಿ ನಾನು ಜಾಸ್ತಿ ಆಗುತ್ತೆ ಅಂತ ಕೊಟ್ಟೆ ಇಲ್ಲ ಲೋಟನೇ ಕೊಡ್ತಾ ಇದ್ದೆ ನಂಗೆ ಗಂಜಿ ಇದ್ದರೆ ಕೊಡು ಗೊಂಬೆ ಕುಡಿಸ್ ನೋಡಲ ಸ್ವಲ್ಪ ತಾತ ಇರು ಕುಡಿಸ್ತೀನಿ ಇರು ಕುಡಿಸ್ತೀನಿ ಹ್ಞೂ

ಇದು ಆ್ಯಕ್ಚುಲಿ ಬ್ರಂಚ್ ಅಂತ ಹೇಳ್ಬೋದು ನಾನು ಅದು ಟಿಕ್ಕಾ ಉಳ್ದಿತ್ತಲ್ವ ಕಟ್ಲೆಟ್ ಅದನ್ನೇ ತಿನ್ಕೊಂಡು ಮಲ್ಕೊಂಡಿದ್ದೆ ಆಮೇಲೆ ಗೋಪಿ ಬಂದಮೇಲೆ ಮತ್ತೆ ತರಕಾರಿ ಎಲ್ಲ ಕಟ್ ಮಾಡಿಕೊಟ್ರು ರವೆನ ಅವ್ರದ್ದು ಉಪ್ಪಿಟ್ಟು ಮಾಡ್ಕೊಂಡು ಇಬ್ರು ತಿಂದ್ವಿ ಸೊ ಇದಾಗಿತ್ತು ಡೈಲಿ ರೊಟೀನ್ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಇದಾದ ಮೇಲೆ ಫ್ರೆಶ್ ಅಪ್ ಮಾಡಿಸಿ ನಾವು ಆಚೆ ಹೋಗಿದ್ವಿ ಅದ್ರದ್ದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ವೆಯ್ಟ್ ಇರಿ ಯಾರಾದರೂ ಹೊಸ್ದಾಗಿ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವ್ಲಾಗ್ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ತಪ್ಪದೇ సబ్స్క్రైబ్ మోదాను మరి సబ్స్క్రైబ్ మార్కొడి ఓకేనా థ్యాంక్స్ ఫార్ వాచింగ్ సెన్సిపల్ కన్నడ వ్లాగ్స్ మీటేపడ నెక్స్ట్ వ్లాగ్ హండీ డేక్ కేర్ బై బై థ్యాంక్ యూ ఫ్రెండ్స్ నమస్తే బాయ్